ಅಮೂರ ಮೂರು ಶರೀರ ಕೋಟಿ ಇರುತ್ತೆ ಇದು ನಿಮ್ಗೆ ಶರಣ ನೀನು ಸೀರೆ ತಗೊಳ್ಳಿ ತಗೊಳ್ಳಿ ಅಣ್ಣ ನಾಲ್ಕು ಏನೇ ನನ್ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ ಉಟ್ಟಿ ಬಟ್ಟೆಲ್ ತಾನೆ ನಿಮ್ ಜೊತೆ ಹೊರಟು ಬಂದೆ ಈಗ ಅದನ್ನ ಒಗೆದು ಒಣಗ್ ಹಾಕಿದ್ದೀನಿ ಅದು ಒಣಗೋ ತನಕ ನಾನ್ ಹಾಗೆ ಇರ್ಲ ಅಯ್ಯೋ ಬೇಡ ಅಯ್ಯೋ ಬೇಡ ಅಣ್ಣ ಅಣ್ಣ ಏನ್ ಬೇಡ ಬೇಡ ಅಂತಿದ್ಯಾ ಏನಿಲ್ಲ ಆ ಸೀರೆ ಕೊಡಿ ಬಂದ್ಬಿಟ್ರ ನೋಡಿ ಒಲೆ ಮೇಲೆ ನೀರ್ ಕುದಿತಾ ಇದೆ ನೀವು ತಂದಿರೋ ಅಕ್ಕಿನಲ್ಲಿ ಒಂದೂವರೆ ಲೋಟ ಅಕ್ಕಿ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಕಿದ ಸಾಮಾನೆಲ್ಲ ಇಲ್ಲಿ ತಂದಿಡಿ ಬನ್ನಿ ಏನಾಯ್ತು ತಿಂಗಳು ಸಾಮಾನ್ ತರೋಕ್ ಹೇಳಿದ್ರೆ ಸೀರೆ ತಂದಿದ್ದೀರಲ್ರಿ ಯಾಕ್ರಿ ನೀನು ಉಟ್ಕೊಳ್ಳಕ್ಕೆ ಸೀರೆ ಇಲ್ಲ ಅಂತ ಅದಕ್ಕೆ ತಂದ್ಬಿಡೋದಾ ನಾ ಹೇಳೋದೆ ಒಂದು ನೀವು ಮಾಡೋದೇ ಒಂದು ಈ ಸೀರೆ ತರೋದಕ್ಕೆ ಯಾರು ಹೇಳಿದ್ರು ನೋಡ್ ಚಿನ್ನ ಹೊಟ್ಟೆಗಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಮೈ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಊರ್ನವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಈಗ ಇದಕ್ಕೇನ್ ಮಾಡೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ 250 ರೂಪಾಯಿ ಇದೆಯಲ್ಲ ತಗೊಂಬಾ ತಂದು ಬಿಡ್ತೀನಿ ಹೋಗು ತಗೊಂಬಾ ನೀನಕ್ಕೆ ಬಸ್ಕಿ ಹುಡಿತಾ ಇದೀಯಾ ಆ ಟೇಬಲ್ ಮೇಲೆ ಒಂದು ಕವರ್ ಇಟ್ಟಿದ್ದೀನಿ ತಗೊಂಡ್ ಬನ್ನಿ ಇದನ್ನೆಲ್ಲ ನೀನ್ ಯಾಕೆ ತಂದೆ ಮದುವೆ ಗಂಡಿಗೆ ಅಪ್ಪನ ಮನೇಲಾಗ್ಲಿ ಅತ್ತೆ ಮನೇಲಾಗ್ಲಿ ಒಂದ್ ಜೊತೆ ಬಟ್ಟೆನೂ ಕೊಟ್ಟಿಲ್ವಲ್ಲ ಅದಕ್ಕೆ ಉದ್ಧಾರ ನನಗ್ ಗೊತ್ತಿಲ್ದೆ ನೀನು ನಿನಗ್ ಗೊತ್ತಿಲ್ದೆ ನಾನು ಹೀಗೆ ನಾವ್ ಇಬ್ರು ಖರ್ಚು ಮಾಡ್ತಾ ಇದ್ರೆ ಜೀವನ ನಡೆಸೋದ್ ಹೇಗೆ ಇವಾಗ ಇದಕ್ಕೇನ್ ಮಾಡೋದು ರೀ ಹೊಟ್ಟೆಗಿಲ್ಲ ಅಂದ್ರೆ ಯಾರು ಕೇಳಲ್ಲ ಬಟ್ಟೆ ಇಲ್ಲ ಅಂದ್ರೆ ಊರ್ಗೆಲ್ಲ ಗೊತ್ತಾಗುತ್ತೆ ಹೌದೇನ್ರಿ ನನಗ್ ಗೊತ್ತೇ ಇರ್ಲಿಲ್ರಿ ಈಗ ಗೊತ್ತಾಯ್ತೀರಿ ಓ ಹೊಟ್ಟೆ ಬೇರೆ ತಮಟೆ ಬರಿಸ್ತಾ ಇದೆ ಏನ್ ಮಾಡೋದು ಒಲೆ ಮೇಲೆ ನೀರಿಟ್ಟಿದ್ಯಲ್ಲ ಈಗ ಬಂದೆ ಹೌದು ಕೈಯಲ್ಲಿ ಬಿಡಗಾಸು ಇರ್ಲಿಲ್ವಲ್ಲ ಈ ಸಾಮಾನೆಲ್ಲ ಹ್ಯಾಕ್ ತಂದ್ರಿ ಅಪ್ಪ ಅಮ್ಮ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ನನಗೋಸ್ಕರ ಬಂದಿದ್ಯಾ ನಿನ್ಗೊಂದ್ ತುತ್ತು ಅನ್ನ ಹಾಕೋ ಯೋಗ್ಯತೆನೂ ಇಲ್ವಾ ನನ್ಗೆ ವಾಚ್ ಇಲ್ರಿ ಅದೇ ತಿಂತಾ ಇದೀವಲ್ಲ ಓ ಮೈ ಗಾಡ್ ವಾಚ್ ಮಾರಿ ಇದನ್ನೆಲ್ಲ ತಂದ್ರ ನೀವು ಈಗ ಟೈಮ್ ನೋಡ್ಬೇಕಂದ್ರೆ ಏನ್ ಮಾಡ್ತೀರಾ ನಾನ್ ಟೈಮ್ ಏನ್ ನೋಡಲ್ಲ ಯಾಕೆ ನನ್ ಟೈಮ್ ಚೆನ್ನಾಗಿಲ್ಲ ಯಾರ್ ಹೇಳಿದ್ದು ಈಗ ನಿಮ್ ಟೈಮು ಸೂಪರ್